ನ್ಯೂಸ್ಗೆ ಸ್ವಾಗತ. ನಾನು ಶಾಂತ್ಲಾ. ಮೊದಲಿಗೆ ಹೆಡ್ಲೈನ್ಸ್. ಕೇಬಲ್ ಆಪರೇಟರ್ಗಳಿಗೆ ಮತ್ತು ಗ್ರಾಹಕರಿಗೆ ಆಗುತ್ತಿರುವ ತೊಂದರೆಯನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ. ಕಂದಾಯ ಇಲಾಖೆಗೆ ಕಾನೂನು ಅರಿವು ನೆರವು. ತಿನರಸೀಪುರದಲ್ಲಿ ನೂತನ ಶಾಲಾ ಕೊಠಡಿ ಉದ್ಘಾಟನೆ. ಉದ್ಯೋಗ ಖಾತ್ರಿ ಯೋಜನೆಯ ಹಳೆಯ ಬಾಕಿ ವೇತನ ಪಾವತಿಸಲು ಆಗ್ರಹ. ಬಿಸಿಯೂಟದ ಸಾಂಬಾರಿನಲ್ಲಿ ಬಿದ್ದ ಹಲ್ಲಿ. ಕೇಬಲ್ ಆಪರೇಟರ್ಗಳಿಗೆ ಮತ್ತು ಗ್ರಾಹಕರಿಗೆ ಆಗುತ್ತಿರುವ ತೊಂದರೆಯನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ. ಕೇಬಲ್ ಆಪರೇಟರ್ಗಳಿಗೆ ಮತ್ತು ಗ್ರಾಹಕರಿಗೆ ಆಗುತ್ತಿರುವ ತೊಂದರೆಯನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಮೈಸೂರು ಜಿಲ್ಲಾ ಕೇಬಲ್ ಟಿವಿ ಆಪರೇಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಕೇಂದ್ರ ಸರ್ಕಾರದ ಗಮನ ಸೆಳೆಯಲು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಇಂದು ನ್ಯಾಯಾಂಗದ ಮುಂಭಾಗವಿರುವ ಪಾರ್ಕಿನಿಂದ ಹೊರಟು ರಾಮಸ್ವಾಮಿ ಸರ್ಕಲ್ ಮೂಲಕ ಮೈಸೂರು ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೆರವಣಿಗೆಯ ಮೂಲಕ ತೆರಳಿದ ಜಿಲ್ಲಾ ಕೇಬಲ್ ಮಾಲೀಕರ ಸಂಘದ ಅಧ್ಯಕ್ಷ ಮೋಹನ್ ಕುಮಾರ್ ಗೌಡ ಮಾತನಾಡಿ, ಕೇಂದ್ರ ಸರ್ಕಾರದ ಟ್ರೈ ನೀತಿಯಿಂದ ನಮ್ಮ ಕೇಬಲ್ ಉದ್ಯಮ ಹಾಗೂ ಗ್ರಾಹಕರಿಗೆ ತೀವ್ರ ತೊಂದರೆಯಾಗಿದೆ. ಏಕಾಏಕಿ ಸರ್ಕಾರ ಚಾನೆಲ್ಗಳ ದರ ಜಾಸ್ತಿ ಮಾಡಿದೆ. ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಲಾಭದಾಯಕ ಮಾಡಿಕೊಡುತ್ತಿದೆ. ನಮ್ಮಂತಹ ಸಣ್ಣ ಉದ್ಯಮ ಮಾಡುವವರಿಗೆ ಬಹಳ ತೊಂದರೆಯಾಗಿದೆ. ಪ್ರಾದೇಶಿಕ ಚಾನೆಲ್ ವೀಕ್ಷಣೆ ಮಾಡುವವರಿಗೂ ರಿಯಾಯಿತಿ ಇಲ್ಲದಂತಾಗಿದೆ. ಈ ಕೂಡಲೇ ಸರ್ಕಾರ ಈ ನಿಯಮವನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನಾ ಮೆರವಣಿಗೆಯಲ್ಲಿ ಕೇಬಲ್ ಆಪರೇಟರ್ಸ್ಗಳು ಗ್ರಾಹಕರು ಪಾಲ್ಗೊಂಡಿದ್ದರು. ಕಂದಾಯ ಇಲಾಖೆಗೆ ಕಾನೂನು ಅರಿವು ನೆರವು. ನಂಜನಗೂಡು ತಾಲೂಕು ಕಚೇರಿಯಲ್ಲಿ ನಡೆದ ಕಂದಾಯ ಇಲಾಖೆ ಸಿಬ್ಬಂದಿಗಳಿಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಾದ ಎಸ್ಕೆ ಒಂಟಿಘೋಡಿಯವರು, ಕಾನೂನು ಇಲಾಖೆಯಿಂದ ಕಂದಾಯ ಇಲಾಖೆಗೆ ಕಾನೂನು ಅರಿವು ನೀಡಿದರೆ ಯಾವುದೇ ವ್ಯಾಜ್ಯ ಆಗುವುದಿಲ್ಲ ಎಂದು ಅಭಿಪ್ರಾಯಪಟ್ಟರು. ನಂತರ ಮತ್ತೊಬ್ಬ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ದಯಾಮಾನೆಯವರು ಮಾತನಾಡಿ, ಜನಸಂಖ್ಯೆ ಬೆಳೆದಾಗ ಭೂಮಿ ಬೆಳೆಯುವುದಿಲ್ಲ, ಇದರಿಂದ ಕಂದಾಯ ಇಲಾಖೆ ಮತ್ತು ರೈತರಿಗೆ ಕಾನೂನು ಅರಿವು ಮುಖ್ಯವಾಗಿದೆ ಎಂದು ತಿಳಿಸಿದರು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಶಿವಗೌಡರು ವಹಿಸಿದ್ದು, ಈ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿ ದಯಾನಂದ್, ಪೊಲೀಸ್ ವಿಭಾಗ ಅಧಿಕಾರಿ ಮಲ್ಲಿಕ್ ಮತ್ತಿತರರು ಹಾಜರಿದ್ದರು. ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸಿಬ್ಬಂದಿಯವರಿಗೂ ಸಹ ಒಂದು ಮಾಡೋಣ ಅಂತೇಳಿ ಅವತ್ತೇ ನನಗೆ ಅವರು ವಿಷಯವನ್ನು ಮಾತಾಡಿದರು. ಯಾಕಂದರೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ಕಾನೂನುಗಳ ಒಂದು ಸಂಕ್ಷಿಪ್ತ ಮಾಹಿತಿ, ಸಂಕ್ಷಿಪ್ತ ವಿವರವನ್ನು ನಮ್ಮ ಇಲಾಖಾ ಅಧಿಕಾರಿಗಳಿಗೆ ಸಿಬ್ಬಂದಿಯವರಿಗೆ ನೀಡಿದರೆ ಈ ನಮ್ಮ RTC ಮತ್ತು ಉಳಿದ ಏನು ಕಂದಾಯ ದಾಖಲೆಗಳಿದೆ ಇದಾವಲ್ಲ ಅವುಗಳನ್ನು ಸರಿಯಾಗಿ ಮೇಂಟೈನ್ ಮಾಡಲಿಕ್ಕೆ ಮತ್ತು ಅವುಗಳನ್ನು ಸರಿಯಾಗಿ ನೋಡಿಕೊಂಡು ಹೋಗಲಿಕ್ಕೆ ಅವರೊಂದು ಕಾನೂನಿನ ಒಂದು ಜ್ಞಾನ ಕೊಟ್ಟರೆ ಯಾವುದೇ ತಪ್ಪು ಆಗೋದಿಲ್ಲ, ಅದರಿಂದ ಯಾವುದೇ ಒಂದು ವ್ಯಾಜ್ಯ ಉದ್ಭವ ಆಗುವುದಿಲ್ಲ ಅನ್ನೋದೊಂದು ಮಾತನ್ನು ವ್ಯಕ್ತಪಡಿಸಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಇಲ್ಲಿ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದಂಥ ನನ್ನ ಮಿತ್ರರಾದಂಥ ಶ್ರೀ ದೇವಮಾನೆಯವರು ನಿಮ್ಮ ಉಪವಿಭಾಗಗಳು ಮತ್ತು ತಹಶೀಲ್ದಾರ್ ಜೊತೆ ಅದರ ಅವ್ರ ಜೊತೆ ಮಾತಾಡಿಕೊಂಡು ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ಅದರ ಸದುಪಯೋಗ ತಮಗೆಲ್ಲ ಇವತ್ತು ಸಂಪೂರ್ಣವಾಗಿ ಆಗ್ತದೆ ಅಂತ ನಾನು ಈ ಮೂಲಕ ತಮಗೆ ತಿನರಸೀಪುರದಲ್ಲಿ ನೂತನ ಶಾಲಾ ಕೊಠಡಿ ಉದ್ಘಾಟನೆ. ಕಾರ್ಗಿಲ್ ಮತ್ತು ಯುನೈಟೆಡ್ ವೇ ಸಂಸ್ಥೆಯು ತಿನರಸೀಪುರ ತಾಲೂಕಿನ ಅಲಗೂಡು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನೂತನ ಶಾಲಾ ಕೊಠಡಿ ಕೊಡುಗೆ ನೀಡಿತು. ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ಸ್ವಾಮಿ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮ ನೂತನ ಶಾಲಾ ಕೊಠಡಿಯನ್ನು ಉದ್ಘಾಟನೆ ಮಾಡಿದ ಕಾರ್ಗಿಲ್ ಸಂಸ್ಥೆಯ ಜನರಲ್ ಮ್ಯಾನೇಜರ್ ರವಿಕಿರಣ್ ಅವರು ಬಳಿಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ಸ್ವಾಮಿ ಅವರು, ಕಾರ್ಗಿಲ್ ಮತ್ತು ಯುನೈಟೆಡ್ ಸಂಸ್ಥೆಯು ಗ್ರಾಮೀಣ ಪ್ರದೇಶ ಶಾಲೆಗಳಲ್ಲಿ ಯಾವ ರೀತಿಯ ಸಮಸ್ಯೆ ಇದೆ ಎಂದು ಗುರುತಿಸಿ ಅಂತಹ ಸರ್ಕಾರಿ ಶಾಲೆಗಳಿಗೆ ತಮ್ಮದೇ ಆದ ರೀತಿಯಲ್ಲಿ ಸಹಾಯ ಮಾಡುತ್ತಿದ್ದಾರೆ. ಅವರ ಇಂತಹ ಒಂದು ಕಾರ್ಯಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು. ಒಂದು ಕಡೆ ಸರ್ಕಾರಿ ಶಾಲೆಗಳು ರಾಜ್ಯಾದ್ಯಂತ ಮುಚ್ಚುವಂತಹ ಪರಿಸ್ಥಿತಿ ಉಂಟಾಗುತ್ತಿದೆ. ಇಂತಹ ಸಮಯದಲ್ಲಿ ಪ್ರತಿಯೊಬ್ಬರೂ ಕೂಡ ಸರ್ಕಾರಿ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕೆಂದು ಮನವಿ ಮಾಡಿದರು. ನಂತರ ಮಾತನಾಡಿದ ಕಾರ್ಗಿಲ್ ಸಂಸ್ಥೆಯ ವ್ಯವಸ್ಥಾಪಕರಾದ ರವಿಕಿರಣ್ ಅವರು, ಕಾರ್ಗಿಲ್ ಸಂಸ್ಥೆ ಒಂದು MNC ಕಂಪನಿಯಾಗಿ ಕೆಲಸ ನಿರ್ವಹಿಸುತ್ತಿದೆ.
ಈ ಕಂಪನಿಯು ಸುಮಾರು 70 ದೇಶಗಳಲ್ಲಿ ತನ್ನ ಕೆಲಸವನ್ನು ನಿರ್ವಹಿಸುತ್ತಿದ್ದು, ಇದರ ಮೂಲ ಉದ್ದೇಶ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಇರುವ ಸರ್ಕಾರಿ ಶಾಲೆಗಳಲ್ಲಿ ಯಾವುದಾದರೂ ಸಮಸ್ಯೆ ಇದೆ ಎಂದು ತಿಳಿದುಕೊಂಡು ಅಂತಹ ಶಾಲೆಗಳಿಗೆ ಸಹಾಯ ಮಾಡುವುದೇ ಮೂಲ ಉದ್ದೇಶವಾಗಿದೆ. ಇದರ ಜೊತೆಯಲ್ಲಿ ಬೇರೆ ದೇಶಗಳಲ್ಲಿ ವುಮೆನ್ಸ್ ಹೆಲ್ತ್ ಕೇರ್ ಎಂಬ ಕಾರ್ಯಕ್ರಮ ನಡೆಸುತ್ತಿದ್ದು, ಇದರ ಮೂಲ ಉದ್ದೇಶವು ಮಹಿಳೆಯರಿಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವುದು, ಎಲ್ಲಿ ಮಹಿಳೆಯರಿಗೆ ಸಮಸ್ಯೆ ಕಂಡು ಬರುತ್ತಿದೆ ಎಂದು ತಿಳಿದು ಅಂತಹ ಪ್ರದೇಶಗಳಿಗೆ ಡಾಕ್ಟರ್ಗಳನ್ನು ಕರೆಸಿ ಆರೋಗ್ಯದ ಬಗ್ಗೆ ಅವರಿಗೆ ಮಾಹಿತಿ ನೀಡಲಾಗುವುದು ಎಂದರು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಪ್ಲಾಂಟ್ ಮ್ಯಾನೇಜರ್ ಚೇತನ್ ಕುಮಾರ್, ವೆಂಕಟಯ್ಯ, ರಾಧಾಕೃಷ್ಣ, ಪ್ರದೀಪ್, ಶಿಕ್ಷಕರಾದ ಮಹದೇವಸ್ವಾಮಿ, ಸವಿತಾ, ಸುಮಾ ಸೇರಿದಂತೆ ಶಾಲಾ ಮಕ್ಕಳು ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದರು. ಚಿನ್ನಸ್ಪುರ ತಾಲೂಕು ಈ ಶಾಲೆಯಲ್ಲಿ ಬಹಳಷ್ಟು ಮಕ್ಕಳು ಹಿಂದುಳಿದಿರ್ತಕ್ಕಂಥ ಮಕ್ಕಳು. ಇಂತಹ ಶಾಲೆಗೆ ಕಾರ್ಗಿಲ್ ಸಂಸ್ಥೆಯ ರವಿಕಿರಣ್ ಮತ್ತು ಅವರ ತಂಡ ಒಂದು ಶಾಲಾ ಕೊಠಡಿಯನ್ನು ನಿರ್ಮಿಸಿರುವುದು ಬಹಳ ಸಂತಸ ಪಡುವಂಥ ವಿಚಾರ. ಸರ್ಕಾರದ ಜೊತೆಗೆ ಕೈಜೋಡಿಸ್ತಕ್ಕಂಥ ಸರ್ಕಾರೇತರ ಸಂಸ್ಥೆಗಳ ಕಾರ್ಯವನ್ನು ಅತ್ಯಂತ ತುಂಬ ಹೃದಯದಿಂದ ನಾನು ಸ್ವಾಗತಿಸ್ತೇನೆ ಮತ್ತು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಮುಖ್ಯವಾಗಿ ದೇವಸ್ಥಾನಗಳನ್ನು ಕಟ್ಟಿಸೋ ಬದಲಾಗಿ ಶಾಲೆಗಳನ್ನು ಕಟ್ಟಿಸ್ಬೇಕಾಗಿದೆ. ನಮ್ಮ ಮಕ್ಕಳಿಗೆ ನಿಜವಾದ ಶಿಕ್ಷಣವನ್ನು ನೀಡಿದರೆ ಅದೇ ನಾವು ದೇವರಿಗೆ ಸಲ್ಲಿಸುವ ಕಾರ್ಯ ಅಂತ ನಾನು ವೈಯಕ್ತಿಕವಾಗಿ ಭಾವಿಸ್ತೇನೆ. ಮತ್ತು ಅವರ ಕಾರ್ಯಕ್ಕೆ ಮತ್ತು ಅವರ ಕಾರ್ಯಕ್ಷೇತ್ರವನ್ನು ವಿಸ್ತಾರ ಮಾಡಿಕೊಡಿ. ಮತ್ತು ನಮ್ಮ ಅನೇಕ ಶಾಲೆಗಳಲ್ಲಿ ಈ ಥರ ಮೂಲಭೂತ ಸೌಕರ್ಯಗಳ ಕೊರತೆ ಇರುವಂಥ ಬಹಳಷ್ಟು ಶಾಲೆಗಳು ನಮ್ಮ ತಾಲೂಕಲ್ಲಿದೆ. ಅವರಿಗೆ ಒಂದು ಈ ಮೂಲಕ ಒಂದು ಮನವಿಯನ್ನು ಮಾಡ್ತೇನೆ. ನಮ್ಮ ಶ್ರೀನರಸಪುರ ತಾಲೂಕಲ್ಲಿ ಎಲ್ಲೆಲ್ಲಿ ಅಗತ್ಯ ಇದೆಯೋ ಅಲ್ಲೆಲ್ಲವೂ ಕೂಡ ಈ ರೀತಿಯ ಒಂದು ಶಾಲಾ ಕೊಠಡಿಗಳು ಮತ್ತು ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಟ್ಟಿಸ್ಕೊಂಡ್ರೆ ನಮ್ಮ ಮಕ್ಕಳು ಅತ್ಯಂತ ನೆಮ್ಮದಿಯಿಂದ ಶಿಕ್ಷಣವನ್ನು ಪಡೀಲಿಕ್ಕೆ, ಶಿಕ್ಷಕರು ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಅವ್ರಿಗೆ ನಾನು ಒಂದು ಮನವಿಯನ್ನು ಕೂಡ ಸಲ್ಲಿಸ್ತೀನಿ. ಮತ್ತು ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು. ಕಾರ್ಗಿಲ್ ಕಂಪನಿ ಒಂದು MNC ಕಂಪನಿ ಆಗಿರ್ತದೆ. ಇದರ ಮೂಲ ಆಫೀಸ್ ಬಂದ್ಬಿಟ್ಟು ಅಮೇರಿಕಾದಲ್ಲಿದೆ. ಸೊ ಇದು ಒಂದು 70 ಕಂಟ್ರಿಗಳಲ್ಲಿ ಅದರ ಪ್ರೆಸೆನ್ಸ್ ಇದೆ, ಅಂದರೆ 70 ಕಂಟ್ರಿಯಲ್ಲಿ ಅವರು ಆಪರೇಟ್ ಮಾಡ್ತಾರೆ. ಸೊ ಈ CSR ಆ್ಯಕ್ಟಿವಿಟಿ ಅನ್ನೋದು ಒಂದು ಮೊದಲಿಂದ ಒಂದು ನಡೆದುಕೊಂಡು ಬಂದಂಥ ಸಂಪ್ರದಾಯ. ನಮ್ಮ ಅಕ್ಕಪಕ್ಕದ ಹಳ್ಳಿಗಳೆಲ್ಲ ಒಂದು ಎರಡು ಸ್ಕೂಲ್ಗಳನ್ನು ನಾವು ಡೊನೇಟ್ ಮಾಡಿದ್ದೀವಿ. ಮತ್ತು ವಿಲೇಜಲ್ಲಿ ಎಸ್ಪೆಷಲಿ ವುಮೆನ್ಸ್ ಹೆಲ್ತ್ ಅನ್ನೋದನ್ನು ಪಾಯಿಂಟ್ ಆಗಿ ಇಟ್ಕೊಂಡು ನಾವು ಬೇರೆ ಬೇರೆ ವಿಲೇಜ್ಗಳಲ್ಲಿ ಡಾಕ್ಟರ್ಸ್ನ ಕಳಿಸ್ಬಿಟ್ಟು ಅವ್ರ ತಪಾಸಣೆ ಮಾಡಿ ಅವರ ಆರೋಗ್ಯದ ಕಡೆ ಗಮನ ಕೊಡ್ತಾ ಇದ್ದೀವಿ. ಹಳ್ಳಿಗಳು ಬೆಳೆದ್ರೆ ದೇಶ ಬೆಳೆಯಲು ಅನ್ನೋದು ನಮ್ಮದು ಉದ್ದೇಶ. ಸೊ ಆದಷ್ಟು ನಾವು ಸಾಧ್ಯ ಆದಷ್ಟು ಎಲ್ಲೆಲ್ಲಿ ನಮಗೆ ಅವಕಾಶ ಇದೆಯೋ ಆ ಅವಕಾಶ ನಾವು ಉಪಯೋಗಿಸ್ಕೊಂಡು CSR ಆ್ಯಕ್ಟಿವಿಟೀಸ್ನ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ಯುನೈಟೆಡ್ ವೇ ಅನ್ನೋರು ಜೊತೆಯಲ್ಲಿರೋದ್ರಿಂದ ಅವರು ನಮ್ಮ ಈ ಬೇಡಿಕೆಗಳನ್ನ ಬಂದಿರತಕ್ಕಂಥವನ್ನು ನಾವು ಅವ್ರಿಗೆ ತಲುಪಿಸಿ ಅವ್ರ ಮೂಲಕನ ಈ ಕಾರ್ಯನ ನಾವು ಪರಿಪೂರ್ಣಗೊಳಿಸ್ತಾ ಇದ್ದೀವಿ. ಸೊ ಯುನೈಟೆಡ್ ವೇನವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ನೀಡ್ಸ್ನ ಹೇಳ್ಕೊಳ್ಳೋದೇ ಒಂದು ಇಂಪಾರ್ಟೆಂಟ್, ಯಾಕಂತಂದರೆ ನಮ್ಮಲ್ಲಿ ತೊಂದರೆಗಳು ಇರೋದನ್ನ ಬೇರೆಯವ್ರಿಗೆ ಹೇಳ್ದಾಗಲೇ ಗೊತ್ತಾಗೋದು ಅಲ್ವಾ. ಸೊ ಇಲ್ಲ ಅಂದರೆ ಎಲ್ಲ ಸಿಟಿಯಲ್ಲಿರೋರು ಎಲ್ಲರೂ ಇದೇ ಥರ ಅನ್ಕೊತೀವಿ ಅಲ್ವಾ. ಹಳ್ಳಿಗಳಲ್ಲಿ ಏನೇನು ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗಲ್ಲ, ಅವ್ರ ತೊಂದರೆಗಳು ಏನಿದೆ ಅಂತ ಗೊತ್ತಾಗಲ್ಲ. ಬಟ್ ಮುಖ್ಯಸ್ಥರು ಅವರ ಏರಿಯಾದಲ್ಲಿ ಯಾರು ಇರ್ತಾರೋ ಅವರು ತುಂಬ ಎಫರ್ಟ್ ಹಾಕಿ ಈ ಥರ ಒಂದು ಅನುಕೂಲಗಳನ್ನ ಮಾಡ್ತಾ ಇದ್ದಾರೆ, ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಈಗ ಪೊಲ್ಯೂಷನ್ ಇಷ್ಟು 2-3% ಆಫ್ ಪ್ರಾಫಿಟ್ ಏನು ಬರುತ್ತೆ ಅದನ್ನು ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದರ ಪ್ರಕಾರನೇ ನಾವು ಫಾಲೋ ಮಾಡ್ತಾ ಇದ್ದೀವಿ. ಲಾಸ್ಟ್ ಇಯರ್ ಆಲ್ಮೋಸ್ಟ್ ಒಂದು 66 ಲಕ್ಷದಷ್ಟು ನಾವು CSR ಆ್ಯಕ್ಟಿವಿಟಿಗೆ ಸ್ಪೆಂಡ್ ಮಾಡಿದ್ವಿ. ಈ ವರ್ಷನೂ ನಾವು ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ CSR ಆ್ಯಕ್ಟಿವಿಟಿನ ನಡೆಸ್ಕೊಡ್ತೀವಿ. ಸೊ ಸರ್ ಹೇಳ್ದಂಗೆ ನೋಡೋಣ ಮುಂದೆ ಇನ್ನೂ ಅನುಕೂಲಗಳು ಏನಾದರೂ ನಾವು ಮಾಡಬೇಕು ವಿಲೇಜಿಗೆ ಅಂದರೆ ನಾವು ತುಂಬ ಹೃದಯದಿಂದ ನಾವು ಸಹಾಯ ಮಾಡೋಕ್ಕೆ ಇಷ್ಟಪಡ್ತೀವಿ. ನೋಡೋಣ ಅವು ಯುನೈಟೆಡ್ ವೇನವರು ನಮಗೆ ಅದಕ್ಕೆ ಸಹಕಾರ ನೀಡಿದ್ದಾರೆ. ಅದ್ರ ಪ್ರಕಾರನೇ ನಾವು ಮುಂದೆ CSR ಆ್ಯಕ್ಟಿವಿಟಿನೂ ನಾವು ನೇಮ್ ಹೇಳಿ. ಸರ್ ನನ್ನ ಹೆಸರು ರವಿಕಿರಣ್ ಅಂತ, ನಾನು ಈ ಕಂಪ್ನಿಯಲ್ಲಿ ಒಂದು 25 ವರ್ಷದಿಂದ ಕೆಲಸ. ಉದ್ಯೋಗ ಖಾತ್ರಿ ಯೋಜನೆಯ ಹಳೆ ಬಾಕಿ ವೇತನ ಪಾವತಿಸಲು ಆಗ್ರಹ. ಕಲಬುರಗಿ ಜಿಲ್ಲೆಯ ಅಳಂದ ತಾಲೂಕಿನ ಶ್ರೀಚಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯ ಹಳೆ ಬಾಕಿ ವೇತನ ಪಾವತಿಸಬೇಕೆಂದು ಆಗ್ರಹಿಸಿ ಕಲಬುರಗಿ ಜಿಲ್ಲಾ ಪಂಚಾಯತ್ ಮುಂದೆ ಕರ್ನಾಟಕ ಕೃಷಿ ಕೂಲಿಗಾರರ ಸಂಘದಿಂದ ಪ್ರತಿಭಟನೆ ಮಾಡಲಾಯಿತು. ಹೊಡೆಲ್ ಗ್ರಾಮದಲ್ಲಿ ಸುಮಾರು 250 ಜನರು 3 ವಾರಗಳ ಕೆಲಸ ಮಾಡಿದ್ದು
ಕಾರಣವಿಲ್ಲದೆ ಕೆಲಸ ಬಂದ್ ಮಾಡಲಾಗಿದೆ ಎಂದು ಆರೋಪಿಸಿದರು. ಕೂಡಲೇ ಕೆಲಸ ಆರಂಭಿಸಬೇಕು ಮತ್ತು ಬಾಕಿ ಇರುವ ಒಂದು ವಾರದ ವೇತನ ಪಾವತಿಸಬೇಕು ಎಂದು ಆಗ್ರಹಿಸಿದರು. ಅದೇ ರೀತಿ ಕೊಟ್ಟಲಗ ಗ್ರಾಮದಲ್ಲಿ ಒಂದೂವರೆ ತಿಂಗಳ ಹಿಂದೆ 50 ಜನ ಕೂಲಿಗಾರರು ಕೆಲಸಕ್ಕೆ ಅರ್ಜಿ ಸಲ್ಲಿಸಿದರು. ಇಲ್ಲಿಯವರೆಗೂ ಕೆಲಸ ಕೊಟ್ಟಿಲ್ಲ. ಹಾಗೆಯೇ ಫೆಬ್ರವರಿ ತಿಂಗಳಿನಲ್ಲಿ ಕೆಲಸ ಮಾಡಿದ ಒಂದು ವಾರದ ಬಾಕಿ ವೇತನ ಉಳಿದುಕೊಂಡಿದೆ, ಅದನ್ನು ಪಾವತಿಸಬೇಕೆಂದು ಆಗ್ರಹಿಸಿದರು. ಕರ್ನಾಟಕ ಕೃಷಿ ಕೂಲಿಗಾರರ ಸಂಘದ ಜಿಲ್ಲಾ ಮುಖಂಡರಾದ ಜಯಶ್ರೀ ಕಟ್ಟಿಮನಿ ಅವರು ಕೂಡಲೇ ಕೂಲಿ ಕಾರ್ಮಿಕರ ಹಣ ಪಾವತಿಸಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಪರಿಸ್ಥಿತಿ ಇನ್ನೂ ಉಳಿದಂತ ಕೂಲಿಕಾರ ಪರಿಸ್ಥಿತಿ ಹೆಂಗಿರ್ತದ ಅಂತೇಳಿ ನಾವು ಓಯೆ ಮಾಡೋಕ್ಕೂ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಕೇಳಿದ್ರಲ್ಲ, ಇಲ್ಲ ನಾವು ಮಾಡ್ತೇವೆ ಅಂತಾರ. ಫೆಬ್ರವರಿಯಲ್ಲಿ ಕೆಲಸ ಮಾಡಿದ್ರು ಕೂಲಿ ಅನ್ಕ ಇನ್ನು ನಾವು ಹಾಕ್ತೇವೆ ಅಂತಾರ. ಅದು ಹೆಂಗ ಹಾಕ್ತಾರ ಕೂಲಿ ಕಳೆದನ್ಕ? ಒಂದು NMR ಡೇಟ್ ಮುಗಿದ ನಂತರ ಅನ್ಕ ಅಲ್ಲಿ MS ಮಾಡಕ್ ಅವಕಾಶನೇ ಇರಲ್ಲ ಅಲ್ಲಿ. ಅಂದ್ರೆ ನಮ್ಗೆ ಸುಳ್ಳು ಆಶ್ವಾಸನೆ ಕೊಡ್ಕೊತ ಬರ್ತಾ ಇದಾರೆ, ಸುಳ್ಳು ಜನರಿಗೆ ಅನ್ಕ ಮೋಸ ಮಾಡೋದು. ಏ ಇಲ್ಲ ನಿಮ್ ಪೇಮೆಂಟ್ ನಾವು ಹಾಕ್ರೆ ಆಯ್ತಲ್ಲ, ನೀವು ಹೋರಿ ನಾ ಹಾಕರ ಆಯ್ತಲ್ಲ. ಒಂದು ಜಿಲ್ಲಾಡಳಿತ ಗಮನಕ್ಕೆ ತಂದ್ರು ಇದೇ ವಿಷಯ ಆಗ್ಯದ, ಒಂದು ತಾಲೂಕು ಮಟ್ಟದಾಗ ಒಯ್ದ್ರು ಕೂಡ ಇದೇ ವಿಷಯ ಅದ. ನಮಗೆ ಕೂಡಲೇ ಒಂದು ವಾರ ನಮ್ಮ ಕೂಲಿಕಾರನಕ ಸಿರ್ಚಂದ್ ಪಂಚಾಯತಿ ಒಳದಪ್ಪಂತ 5 ಹಳ್ಳಿ ಜನಕ ಹಳ್ಳಿ ಜನಕನಕ ಕೂಲಿಕಾರ ಬಾಕಿ ವೇತನ ಪಾವತಿ ಮಾಡಬೇಕು. 5 ಗ್ರಾಮದಲ್ಲಿ ಕೂಡ ಉದ್ಯೋಗ ಖಾತ್ರಿ ಸಮರ್ಪಕವಾಗಿ ಜಾರಿ ಮಾಡಬೇಕು. ವಿನಾಕಾರಣ ಅನ್ಕ ಕೆಲಸ ಅನ್ಕ ಒಡಲ್ ಗ್ರಾಮದಲ್ಲಿ ಚೆನ್ನಾಗಿ ನಡೆದಕ್ಕಂಥ ಕೆಲಸ ಅನ್ಕ ಒಂದು ವಾರ ಹಿಡಿದು ಬಂದ್ ಮಾಡಿಟ್ರು. ಆ ಕೂಡಲೇ ಕೆಲಸ ಪ್ರಾರಂಭ ಮಾಡಬೇಕು. ಈಗ ನಮ್ಮ ಸಂಘ ಇಲ್ಲ ಅಂತ ನಾವು ಒತ್ತಾಯಿಸ್ತೇವೆ. ಪ್ರತಿಭಟನೆ ಮಾಡಿದೆವು, ಈ ಜಿಲ್ಲಾ ಪಂಚಾಯತ್ ಎದುರುಗಡೆ ಪ್ರತಿಭಟನೆ ಮಾಡಿದೆವು. ಸಿರಿಚಂದ್ ಪಂಚಾಯತಿಯವರು PDO ಇದ್ದ ಯಾವುದೇ ರೀತಿ ಸಿಟ್ ಕ್ರಮ ಜರುಗಿಸಿಲ್ಲ. ಯಾಕಂದ್ರೆ ಪ್ರತಿ ಸಲ ಪ್ರತಿ ವರ್ಷ ಕೂಡ ಒಂದು ವಾರ ಎರಡು ವಾರ ಪೇಮೆಂಟ್ ಉಳುಕ್ತಾನೆ ಇರ್ತದೆ. ಪ್ರತಿ ವಾರ ನಾವು ಪ್ರತಿ ಸಲ ಅನ್ಕ ಹೋರಾಟ ಮಾಡಬೇಕು ಒಂದು ವಾರ ಎರಡು ವಾರ ಪೇಮೆಂಟ್ ಸಲ. ಅದಕ್ಕನಕ ಅವರೊಬ್ರು ಭ್ರಷ್ಟ ಅಧಿಕಾರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಸಿರಿಚಂದ್ ಪಂಚಾಯತಿ. ಬಿಸಿಯೂಟದ ಸಾಂಬಾರಿನಲ್ಲಿ ಬಿದ್ದ ಹಲ್ಲಿ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಚಿಕ್ಕಮಾಗಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿ ಊಟದ ಸಾಂಬಾರಿನಲ್ಲಿ ಹಲ್ಲಿ ಬಿದ್ದ ಪರಿಣಾಮ ಊಟ ಸೇವಿಸಿದ 15ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತೀವ್ರ ಅಸ್ವಸ್ಥಗೊಂಡಿದ್ದು ಮಕ್ಕಳು ವಾಂತಿ ಭೇದಿ ಹಾಗೂ ಸಂಕಟದಿಂದ ನರಳಾಡುತ್ತಿದ್ದಾರೆ. ಅಸ್ವಸ್ಥ ಮಕ್ಕಳು ಕಮತಗಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದು ಶಾಲೆಯಲ್ಲಿ ಒಟ್ಟು 190 ವಿದ್ಯಾರ್ಥಿಗಳು ಊಟ ಸೇವಿಸಿದ್ದಾರೆ. ಎಲ್ಲ ಮಕ್ಕಳನ್ನು ಮುಂಜಾಗೃತ ಕ್ರಮವಾಗಿ ಆಸ್ಪತ್ರೆಗೆ ಕರೆತರಲಾಗಿದೆ. ವಿಷಯ ತಿಳಿಯುತ್ತಿದ್ದಂತೆ ಕಮತಗಿ ಆಸ್ಪತ್ರೆಗೆ DHO ಡಾಕ್ಟರ್ ಅನಂತ್ ದೇಸಾಯಿ ತೆರಳಿದ್ದು ತಾಲೂಕು ಆಸ್ಪತ್ರೆ ವೈದ್ಯರು ಸೇರಿ ಸ್ಥಳೀಯ ಆಸ್ಪತ್ರೆ ವೈದ್ಯರಿಂದ ಚಿಕಿತ್ಸೆ ಆರಂಭಿಸಲಾಗಿದೆ. ಜಿಲ್ಲಾ ಪಂಚಾಯತಿ ಸಮಸ್ತ ಸಭೆಯಲ್ಲಿ ಇದ್ದ ವೇಳೆ ಮಾಹಿತಿ ದೊರೆತ ಕೂಡಲೇ ಜಿಲ್ಲಾ ಪಂಚಾಯತಿ ಅಧ್ಯಕ್ಷೆ ವೀಣಾ ಕಾಸಪ್ಪನವರು ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ. ಸಭೆಯಲ್ಲಿದ್ದ ಅಧಿಕಾರಿಗಳು ಜನಪ್ರತಿನಿಧಿಗಳು ಆಸ್ಪತ್ರೆಗೆ ತೆರಳುತ್ತಿದ್ದಾರೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಸದಾ ವಿಶೇಷತೆಗಳನ್ನು ಹೊತ್ತು ತರುವ ಹಾದಿಯಲ್ಲಿ ನ್ಯೂಸ್ 7 ಕನ್ನಡ, ನಂಬಿಕೆಯ ಜೀವಾಳ.